ಕರ್ನಾಟಕದ ಕೋಟೆಗಳ ನಾಡು ಎಂದೇ ಪ್ರಸಿದ್ಧವಾಗಿರುವ ಚಿತ್ರದುರ್ಗ ಸುದೀರ್ಘ ಧಾರ್ಮಿಕ ಇತಿಹಾಸವನ್ನು ಹೊಂದಿದೆ. ಮದಕರಿ ನಾಯಕ, ಒನಕೆ ಓಬವ್ವ ಜೊತೆಗೆ ಅನೇಕ ಪಾಳೆಗಾರರ ಜನ್ಮಭೂಮಿ ಇದಾಗಿದೆ. ಈ ಜಿಲ್ಲೆಯ ಮತ್ತೊಂದು ವಿಶೇಷ ನಾಯಕನಹಟ್ಟಿ. ನಾಯಕನಹಟ್ಟಿಯು ಧಾರ್ಮಿಕ ಕೇಂದ್ರವಾಗಿದ್ದು ಇಲ್ಲಿಗೆ ದೈವಾಂಶ ಸಂಭೂತರಾದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರ ಆಗಮನದಿಂದಾಗಿ ಬರಡಾಗಿದ್ದ ಬಯಲುಸೀಮೆ ಹಸಿರಾಗಿದೆ. ಹೀಗೆ ಹಚ್ಚ ಹಸಿರಾಗಲು ಕಾರಣ ತಿಪ್ಪೇರುದ್ರ ಸ್ವಾಮಿಯವರು ಕಟ್ಟಿಸಿರುವ ಕೆರೆಗಳು. ನಾಯಕನಹಟ್ಟಿಗೆ ತಿಪ್ಪೇರುದ್ರ ಸ್ವಾಮಿಯವರ ಆಗಮನದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಮೊದಲು ಈ ಪ್ರದೇಶ ಬರಗಾಲ ಪೀಡಿತ ಹಳ್ಳಿಯಾಗಿತ್ತು. ಇಲ್ಲಿನ ವ್ಯಾಪಾರಿಯಾಗಿದ್ದ ಪಣಿಯಪ್ಪನೆಂಬ ಶಿವಭಕ್ತನು ರಾಮದುರ್ಗದಲ್ಲಿದ್ದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರನ್ನು ಭೇಟಿಯಾಗಿ ತಮ್ಮ ಹಳ್ಳಿಯ ಸಮಸ್ಯೆಗಳನ್ನು ನಿವಾರಿಸುವಂತೆ ಕೋರಿಕೊಳ್ಳುತ್ತಾರೆ. ಅದರಂತೆ ತಿಪ್ಪೇರುದ್ರ ಸ್ವಾಮಿಯವರು ನಾಯಕನಹಟ್ಟಿಗೆ ಆಗಮಿಸುತ್ತಾರೆ. ನಾಯಕನಹಟ್ಟಿಗೆ ಆಗಮಿಸಿದ ನಂತರ ಅವರು ಅನೇಕ ಪವಾಡಗಳನ್ನು ನಡೆಸಿ ಅಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದರೆಂದು ಜಾನಪದ ಕಥೆಗಳ ಮೂಲಕ ಹೇಳಲಾಗಿದೆ. ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಇಲ್ಲಿ ನೆಲೆಸಿ ಅದನ್ನು ಕರ್ಮಭೂಮಿಯನ್ನಾಗಿಸಿಕೊಂಡು ತಮ್ಮದೇ ಆದ ಭಕ್ತವೃಂದವನ್ನು ಸ್ಥಾಪಿಸಿಕೊಂಡರು. ಅನೇಕ ಪವಾಡಗಳನ್ನು ಮಾಡುತ್ತಾ ಧಾರ್ಮಿಕ ಆಚರಣೆಗಳು ನೆಲೆಯೂರುವಂತೆ ಮಾಡಿದರು. ತಿಪ್ಪೇರುದ್ರ ಸ್ವಾಮಿಯವರ ಎರಡು ಮಠಗಳನ್ನು ನಾಯಕನಹಟ್ಟಿಯಲ್ಲಿ ಸ್ಥಾಪಿಸಲಾಗಿದೆ. ಒಳಮಠದಲ್ಲಿನ ದೇವಸ್ಥಾನವು ಸುಮಾರು 50 ಅಡಿ ಎತ್ತರ ಇದೆ. ಈ ದೇವಸ್ಥಾನದಲ್ಲಿ ಗುರುಗಳ ಮೂರ್ತಿ ಇದೆ. ಪ್ರತಿದಿನ ಸುಂದರ ಅಲಂಕಾರದೊಂದಿಗೆ ಪೂಜೆ ಕೈಂಕರ್ಯಗಳು ನಡೆಯುತ್ತಿದ್ದು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕ ವಿಶೇಷವಾಗಿ ನಡೆಯುತ್ತದೆ. ಇದು ಮೊದಲನೇ ತಿಪ್ಪೇರುದ್ರ ಸ್ವಾಮಿ. ಅಂದರೆ ಕೊಟ್ಟೂರಲ್ಲಿ ಕೊಟ್ಟೂರೇಶ್ವರ, ಹರಪನಹಳ್ಳಿಯಲ್ಲಿ ಕೆಂಪೇಶ್ವರ, ಅರ್ಜಿಕೆರೆಯಲ್ಲಿ ಬೋರಶಾಂತೇಶ್ವರ, ಕುಂಡಳ್ಳಿ ಮದ್ದನೇಶ್ವರ, ಇವರು 5 ಜನ ಪಂಚಮಾಣಾಧೀಶರಲ್ಲಿ ಶಿವನಿಂದ ಉದ್ಭವರಾದಂಥವರು. ಇವರು ಸ್ವಾಮಿಯವರು ಹಿಂಗೆ ಬರ್ತಾ ಬರ್ತಾ ಇಲ್ಲಿ ಆಮೇಲೆ ರಾಯದುರ್ಗದ ಪ್ರಾಂತ್ಯದಿಂದ ಇವರೆಲ್ಲ ಬಾವಡೆ ಎಲ್ಲ ಮಾಡಿಕೊಂಡು ಆಮೇಲೆ ನಾಯಕಟ್ಟಿಗೆ ಆಗಮಿಸ್ತಾರೆ. ನಾಯಕಟ್ಟಿಗೆ ಆಗಮಿಸಬೇಕಾದ್ರೆ ಇದು ಫಸ್ಟ್ 11 ದೇವಸ್ಥಾನ ಆಗಿರುತ್ತೆ. ಇಲ್ಲಿ ನಾಯಕನಹಟ್ಟಿ ಬಂದಾಗ ಸ್ವಾಮಿಯವರು ನಾಲ್ಕಟ್ಟೆ ಅಂತ ಅದು ಸ್ವಾಮಿಯವರು ಬಂದಿರುತ್ತಾರೆ. ಇಲ್ಲಿ ಬಣಿಯಪ್ಪ ವಂಶಸ್ಥರು ಅಂತ ಅವರಿದ್ದಾರೆ. ಅವರೇನು ಮಾಡ್ತಾರೆ, ನಾಯಕ ಸ್ವಾಮಿಯವರು ಕರ್ಕೊಂಡು ಬರಬೇಕಾದ್ರೆ ಅವರು ಶಿವನಿಂಗ ಪೂಜೆ ಮಾಡ್ಕೊಳಕ್ಕೆ ಅವಕಾಶ ನಾವು ಮನೆಗೆ ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಹೇಳಿ ಸ್ವಾಮಿಯವರಿಗೆ ಹೇಳಿ ಮನೆಗೆ ಬಂದಾಗ ಅವ್ರು ಸ್ವಾಮಿಯವರು 4 ಗಂಟೆಗೆ ಕೊಡ್ತೀವಿ. ಇದು ಫಸ್ಟ್ ಅಮ್ಮನವ್ರ ದೇವಸ್ಥಾನ. ಜೋಳಿಗೆ ಬೇಕ ತೊಗೊಳಕ್ಕೆ ಬರ್ತಾರೆ. ಆ ಜೋಳಿಗೆ ಬೇಕ ತೊಗೊಳಕ್ಕೆ ಬಂದರೂ ಸ್ವಾಮಿ ಅಮ್ಮನವ್ರಿಗೆ ಒಳಗಡೆ ಬರಲಾರದಷ್ಟು ಜೋಳಿಗೆ ಬೆತ್ತವಳೆಲ್ಲ ಆಗುತ್ತೆ. ಅವಾಗ ಅಮ್ಮನವ್ರು ಹೇಳ್ತಾರೆ, ಇದು ಸ್ವಾಮಿ ಇನ್ಮೇಲೆ ಇದು ನಿಮ್ಮ ಕ್ಷೇತ್ರ ಆಗಲಿದೆ, ಅದರಿಂದ ಇದು ನಿಮಗೆ ಬಿಟ್ಟೋಗ್ತೀನಿ ಸ್ವಾಮಿ, ಇಲ್ಲಿ ನನಗೆ ಅವಕಾಶ ಇರೋದಿಲ್ಲ ಅಂತೇಳಿ ಹೇಳ್ತಾರಪ್ಪ. ಇಲ್ಲಿ ಒಡ್ಡನಹಳ್ಳಿ ಮಾರಮ್ಮ ಅಂತೇಳಿ ಅಲ್ಲಿ ಅಮ್ಮನವ್ರು ಹೇಳ್ತಾರೆ, ಅಲ್ಲಿ ಒಡ್ಡನಹಳ್ಳಿಗೆ ಹೋಗಿ ನಿಲ್ಲಿಸ್ತಾರೆ. ಆಮೇಲೆ ಸ್ವಾಮಿಯವರು ಹಿಂಗೆ ಇಲ್ಲೇ ನೆಲೆಸ್ಕೊಂತ ಹೋಗ್ತಾರೆ. ಅವರು ಇದು ಬಂದು ಅವರು ಕ್ಷೇತ್ರ ದೊಡ್ಡ ಕ್ಷೇತ್ರ ಆಗಿದೆ. ಇಲ್ಲಿ 2 ಕೆರೆ ಕಟ್ಟಿಸಿದ್ದಾರೆ ಸ್ವಾಮಿಯವರು, ಒಂದು ದೊಡ್ಡ ಕೆರೆ ಮತ್ತು ಒಂದು ಸಣ್ಣ ಕೆರೆ. 1622ನೇ ರಣಿ ನಕ್ಷತ್ರದಲ್ಲಿ ಸ್ವಾಮಿ ದೊಡ್ಡ ಕೆರೆ ಕಟ್ಟಿಸ್ತಾರೆ. ಅಲ್ಲಿಂದ ಅವರು ಸ್ವಾಮಿಯವರಿಗೆ ಎಲ್ಲ ಇದಾಗ್ತಾ ಹೋಗುತ್ತೆ. ಇಲ್ಲಿ ಮತ್ತು ವರಮಠ ಅಂತೇಳಿ ಜೀವಕ್ಕೆ ಸಮಾಧಿ ಆಗಿದ್ದು ಸ್ವಾಮಿಯವರು ಅಲ್ಲಿ ಜೀವಕ್ಕೆ ಸಮಾಧಿ ಆಗಿದ್ದು. ಇದು ದರ್ಬಾರ್ ಮಾಡಿರುವಂಥ ಸ್ಥಳ ಸ್ವಾಮಿಯವರು. ಮತ್ತು ಇದು ಭುವನೇಶ್ವರಿ ಕಮಲ ಅಂತ ಒಂದು ಬರುತ್ತೆ ಪ್ರತಿ ಅಲ್ಲಿ ಭುವನೇಶ್ವರ ಒಂದು ಕೆಂಪು ಹುಂಡಿ ಇದು ಮೇಲೆ ಒಂದು ಸಿಕ್ಕಿರುತ್ತೆ. ಅದು ಅಲ್ಲಿ ಭುವನೇಶ್ವರ ಮತ್ತು ಅರ್ಧನಾರೇಶ್ವರ ಅಂತೇಳಿ ಇದು ಮಾಡ್ತೀವಿ. ಈ ಭುವನೇಶ್ವರಿ ಕಮಲ ಏನಕ್ಕೆ ಅಂದರೆ ಭೂಮಿಯನ್ನು ನೋಡುತ್ತಿರುವುದರಿಂದ ಅದು ಭುವನೇಶ್ವರಿ ಕಮಲ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನವನಾರಿ ಕುಂಜಲ ಮತ್ತು ಗಜಗರ್ಭ ಅಂತೇಳಿ ಎರಡಿದೆ. ನವನಾರಿ ಕುಂಜಲದಲ್ಲಿ ಇಲ್ಲಿ ಹೆಣ್ಮಕ್ಳ ಹಿಂದೆ ಯಾವಾಗ ಹಾಸ್ಪಿಟ್ಲ್ ಇರೋದಿಲ್ಲ. ಆ ಇದ್ದಾಗ ಏನಾಗುತ್ತೆ, 5 ಹಿಂದೆ ಬಸಿನಿಯಾನಿ ಅಂತ ಆದಂತರ ಹೆಂಗಸ್ರು ಏನು ಮಾಡ್ತಾರೆ, ಬಂದು ಬಾಣಂತಿಯರು ಆ 5 ಥರ ಎಣ್ಣೆ ತಂದು ಎಣ್ಣೆ ಹಚ್ಚಿ ಅದಕ್ಕೆ ತವರು ಇದು ಮಾಡೋಗ್ತಾರೆ. ಅದು ಗಜಗ ಅಲ್ಲಿಂದ ಅವರಿಗೆ ಬಸರಿ ನಿಧಾನಕ್ಕಾಗಿ ಇದಾಗಲಿ ಅಂತೇಳಿ ಇದು ಮಾಡ್ತಾರೆ. ಮತ್ತು ಗಜಗರ್ಭ ಅಂತೇಳಿ ಕರಿತೀವಿ. ಆ ಗಜಗರ್ಭ ಏನಕ್ಕೆ ಅಂತ ಕರಿತೀವಿ ಅಂದರೆ ಇವಾಗ ಮಹಿಂದೆ ಸಿಗುವ ಒಂದು ಸ್ವಲ್ಪ ಉಚ್ಚ ಮಾಂದ ಆಗಿರೋದು ಈ ಥರ ಇರೋರಿಗೆಲ್ಲ ಗಜಗರ್ಭದಲ್ಲಿ ಅವರು ಸಹಿತ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗಜಗರ್ಭದಲ್ಲಿ ಅವರು ಸಹಿತ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಇದು ಮಾಡ್ಕೊಂತ ಹೋಗ್ತಾರೆ. ಇಲ್ಲಿ ಕೊಬ್ಬರಿ ಸುಡೋದ ವಿಶೇಷತೆ ಏನಂದರೆ ಇಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರು ಬರಬೇಕಾದ್ರೆ ಅವಾಗ ಬಂದು ಬೆಳಕಿರೋದಿಲ್ಲ. ಆ ಬೆಳಕು ಕರೆಂಟ್ ಏನಿಲ್ಲದಾಗ ಏನಾಗುತ್ತೆ, ಅವ್ರೇನು ಮಾಡ್ತಾರೆ ಕೊಬ್ಬರಿ ಬೆಳಕಲ್ಲಿ ಕೊಬ್ಬರಿ ಪಂಜನ ಹಚ್ಚಿಬಿಟ್ಟು ಆ ಕೊಬ್ಬರಿ ಬೆಳಕಲ್ಲಿ ಸ್ವಾಮಿಯವರು ದರ್ಶನ ಮಾಡ್ಕೊಂತ ಇದು ಬರ್ತಾ ಹೋಗ್ತಾರೆ. ಆ ಇದರಿಂದ ಇಲ್ಲಿ ಕೊಬ್ಬರಿ ಸುಡೋದ್ರೆ ವಿಶೇಷತೆ. ಜಾಸ್ತಿಯಲ್ಲಿ ಇಲ್ಲಿ ಕಂಕಣ ಧಾರಣೆ ಅಂತ ಹೇಳ್ತೀವಿ. ಸ್ವಾಮಿ ಮದಲಿಂಗ ಅಂತ ಹೇಳಿ ಮಾಡ್ತೀವಿ. ಸ್ವಾಮಿ ಮದಲಿಂಗದಿಂದ ಇವರು ಮಾಡ್ಕೊಂತ ಬರ್ತೀವಿ. ಒಂದೇ ಇವಾಗ ಒಂದು ವಾಹನಗಳು ಮಾಡ್ತೀವಿ. ಸ್ವಾಮಿ ಮದ್ಲಿಂಗ ಆದಮೇಲೆ ತೀರ್ಥಿನ ಒಂದು ವಾಹನಗಳು ಈ ಥರ ಕುದುರೆ, ಈ ಥರ ಆನೆ, ಈ ಥರ ಸಿಂಹ, ಈ ಥರ ವಾಹನಗಳ ಮೇಲೆ ಇದು ಮಾಡ್ಕೊಂತ ಹೋಗ್ತೀವಿ. ಇಲ್ಲಿಂದ ಈಶ್ವರ ದೇವಸ್ಥಾನ ಅಂತ ಒಂದು ದೊಡ್ಡ ಧರ್ಮ ಇದೆ, ನಮ್ಮದು 60 ಸ್ಥಳ ಇದು. ಆ ರಥದ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಅಲ್ಲಿಂದ ಇದಕ್ಕೆ ಹೋಗ್ತೀವಿ. ಪಾದ ಪಾದ ಪಾದಕ್ಕೆ
ಕಿತ್ತೂರಲ್ಲಿ ಏನಂತೆ ಮನಸಂತೆ ಮಹಾದೇವ ಮಾಡಿದಷ್ಟು ನೀಡು ಈ ಮನಸಲ್ಲಿ ಏನಂತಂದಿರೋ ಅದಾಗುತ್ತೆ ಮಾಡಿದಷ್ಟು ನೀಡು ಖುಷಿ ಅಂತ ಯಾಕಂದ್ರೆ ನೀವೆಷ್ಟು ಮಾಡ್ತೀರೋ ಅಷ್ಟು ಇಲ್ಲಿ ಹಿಂದೆ ಸ್ವಾಮಿಯವರು ಏನು ಮಾಡಿದರೆ ಕೆರೆ ಕಾಲುವೆ ಕಟ್ಟಬೇಕಾದ್ರೆ ಹಿಂದೆ ಅವರಿಗೆ ನಿಮ್ಮ ಓಣಿಯಲ್ಲಿ ಏನೇನಿದ್ರು ಎಲ್ಲರೂ ಮನೆ ಹತ್ರ ಹೋಗಿ ಮಣ್ಣಿನ ಕುಪ್ಪಿ ರಾಶಿಯನ್ನು ಮಾಡಿಕೊಳ್ಳಿ ಆ ಕಣ್ಣು ಮಣ್ಣಿನ ಕುಪ್ಪಿ ರಾಶಿ ಮಾಡಿಕೊಂಡ ಮೇಲೆ ನೀವು ಅಲ್ಲಿ ಹೋಗಿ ಸ್ವಾಮಿಯವರು ಹೇಳ್ತಾರೆ ಮಾಡಿದಷ್ಟು ನೀಡು ಖುಷಿ ಮಾಡಿದಷ್ಟು ನೀಡು ಖುಷಿ ಅಂತ ಎಲ್ಲದಕ್ಕೂ ಮಣ್ಣಿನ ಕುಪ್ಪಿ ಮೇಲೆ ಹೇಳ್ತಾರೆ ಮೊದಲನೆಯವರಿಗೆ ಅವತ್ತು ಎಷ್ಟಿದೆಯೋ ಆದಾಯ ಅಷ್ಟು ಬರುತ್ತೆ ಎರಡನೇವರಿಗೆ ಅದಕ್ಕಿಂತ ಹೆಚ್ಚು ಪಟ್ಟು ಬರುತ್ತೆ ಮೂರನೇವರಿಗೆ ಏನು ಬರೋದಿಲ್ಲ ನಾನು ಆ ಮೂರನೇಕ್ಕೆ ಏನು ನಾಲ್ಕನೇವರು ನಾಲ್ಕನೇವರು ಅದು ಎರಡರಷ್ಟು ಬರುತ್ತೆ ಮೊದಲನೇವರಿಗೆ ಎರಡರಷ್ಟು ಬರುತ್ತೆ ಯಾಕೆಂದರೆ ಅಲ್ಲಿ ಬಾಣಂತಿ ಆದ ಹೆಣ್ಣು ಮಗಳು ಆ ಹೊಟ್ಟೆಗಿರೋ ಹೆಣ್ಣು ಮಗಳು ಸಹಿತ ಕೆಲಸ ಮಾಡಿರ್ತಾರೆ ಅಂತೇಳಿ ಅವ್ರು ಹೆಚ್ಚಿಗೆ ಬರುತ್ತೆ ಅವ್ರು ಕೇಳ್ತಾರೆ ಕಮ್ಮಿ ಯಾಕೆ ಅವರಿಗೆ ಜಾಸ್ತಿ ಬಂದ ಹೆಣ್ಣು ಮಗಳಿಗೆ ಅಂದಾಗ ಆ ಹೆಣ್ಣು ಮಗಳು ಮಗುವಲ್ಲಿ ಹೊಟ್ಟೆ ಇರೋ ಪುಟ್ಟಿ ಎಲ್ಲವನ್ನೂ ಎತ್ತಿರೋದಕ್ಕೆ ಅದು ಹೆಚ್ಚು ಬರುತ್ತೆ ಮೂರನೇ ಅವರಿಗೆ ಏನೂ ಕೂಲಿ ಬಂದಿರೋದಿಲ್ಲ ಕಮ್ಮಿ ನನಗೆ ಏನೂ ಕೂಲಿ ಬಂದಿಲ್ಲ ಅಂದಾಗ ನಾನು ಹೇಳಿದ್ದು ಮಾಡಿದಷ್ಟು ನೀಡಬೇಕು ನೀನು ಎಷ್ಟು ಮಾಡಿರ್ತೀಯೋ ಅಷ್ಟು ಕಾಯಕರೇ ಕೆಲಸ ಮಾಡಿದಷ್ಟು ನೀಡಬೇಕು ಅಂತೇಳಿ ನೀನು ಪ್ರಾಮಿಸ್ ದಿನ ಅಂದರೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ 6 ಗಂಟೆಯಿಂದ ಇಲ್ಲಿ ಇಲ್ಲಿ ಮಾತ್ರ ದಿನನಿತ್ಯ ಅಭಿಷೇಕ ನೀರು ಮಾತ್ರ ಪೂಜೆ ವಿಧಾನ ಎಲ್ಲ ನಡೆಯುತ್ತೆ ಹಿಂದೆ ಅದಕ್ಕೆ ಆದ ರುದ್ರಾಭಿಷೇಕ ಇದೆ ಬೆಳಿಗ್ಗೆ 1 ಗಂಟೆಯಿಂದ 10 ಗಂಟೆವರೆಗೆ ಅಭಿಷೇಕ ಇರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷದ ಪೂಜೆಗಳೆಲ್ಲ ನಡೀತಾ ಇರುತ್ತೆ ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 8:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಯಾವುದೇ ರೀತಿ ಇದೆಯಲ್ಲ ಭಕ್ತರು ಬಂದರೆ ಏನಂತ ದರ್ಶನ ಮಾಡಲು ಅವಕಾಶ ಮಾಡುತ್ತೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸರ್ವರನ್ನು ಸಮಾನವಾಗಿ ಕಾಣುವ ಈ ಮಠಗಳು ದೇಶದ ಐಕ್ಯತೆಯನ್ನು ಎತ್ತಿ ಹಿಡಿದಿವೆ ಮಠಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ಪ್ರತಿದಿನ ದಾಸೋಹ ನಡೆಯಲಿದೆ ಇಲ್ಲಿ ಧಾರ್ಮಿಕ ಆಚರಣೆಗಳಾದ ಜಾತ್ರೆ ಮದುವೆ ಪೂಜೆಗಳು ನಡೆಯುತ್ತವೆ ಈ ಮಠವು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಶ್ರಯ ನೀಡಿದೆ ಪ್ರತಿ ಸೋಮವಾರ ಗುರುಗಳ ಪಲ್ಲಕ್ಕಿ ಉತ್ಸವವನ್ನು ಒಳಮಠದಿಂದ ಹೊರಮಠಕ್ಕೆ ತೆಗೆದುಕೊಂಡು ಹೋಗುವ ಪದ್ಧತಿ ಇದ್ದು ಇಂದಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಒಳಮಠ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸಕ್ಕೆ ಲಕ್ಷ ದೀಪೋತ್ಸವ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಅನೇಕ ಭಾಗಗಳಿಂದ ಬರುವ ಭಕ್ತರು ಗುರುಗಳಿಗೆ ಪೂಜೆ ಮಾಡಿಸುವುದರ ಮೂಲಕ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಮುಡಿಕೊಡುತ್ತಾರೆ ದೇವಸ್ಥಾನದ ಹತ್ತಿರದಲ್ಲಿ ಪಣಿಯಪ್ಪ ಮತ್ತು ವೀರಭದ್ರಸ್ವಾಮಿ ದೇವಸ್ಥಾನಗಳು ಇವೆ ದೇವಸ್ಥಾನಗಳ ಮುಂದೆ ಅನೇಕ ವ್ಯಾಪಾರಿಗಳು ವ್ಯಾಪಾರ ಮಾಡುತ್ತಾರೆ ಸ್ವಾಮಿ ಆಶೀರ್ವಾದ ಇದೆ ಅದರ ಭಕ್ತರು ಬರ್ತಾರೆ ಈ ಪೊಯ್ಟ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡೋಣ ಮುಂದಕ್ಕೆ ಏನೈತೆ ಎಲ್ಲ ಭಕ್ತರು ಒಳ್ಳೆಯದಾಗಿದೆ ಊರಿನ ಮಧ್ಯಭಾಗದಲ್ಲಿ ಗುರುಗಳ ರಥ ಇದೆ ಇದು ಕರ್ನಾಟಕದ 3ನೇ ಅತಿ ದೊಡ್ಡ ರಥ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸುಮಾರು 78 ಅಡಿ ಎತ್ತರ ಇರುವ ಈ ರಥವನ್ನು ಪ್ರತಿ ವರ್ಷ ಫಾಲ್ಗುಣ ಅಮಾವಾಸ್ಯೆ ಎಂದು ನಡೆಯುವ ಅದ್ದೂರಿ ಜಾತ್ರೆಯ ಸಮಯದಲ್ಲಿ ಎಳೆಯಲಾಗುತ್ತದೆ ಆ ವೇಳೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ರಥ ಎಳೆಯುವುದಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ ಜಾತ್ರೆಯ ಸಂದರ್ಭದಲ್ಲಿ ಒಣ ಕೊಬ್ಬರಿ ಸುಡುವುದು ವಿಶೇಷವಾಗಿ ಕಂಡುಬರುವುದು ಹಾಗೂ ರಥದ ಪಕ್ಕದಲ್ಲಿ ಈಶ್ವರ ದೇವಾಲಯವಿದೆ ಈಶ್ವರ ದೇವಸ್ಥಾನದಿಂದ ಗುರುಗಳ ಪಾದ ಪೂಜೆಯ ಸ್ಥಳದವರೆಗೆ ರಥದ ಮೆರವಣಿಗೆ ನಡೆಯುತ್ತದೆ ಇದು 200 ಮೀಟರ್ ಅಂತರವಿದ್ದು ಭಕ್ತಾದಿಗಳು ಅದ್ದೂರಿ ಮೆರವಣಿಗೆ ನಡೆಸುತ್ತಾರೆ ಊರಿನ ಹೊರಭಾಗದಲ್ಲಿ ಗುರುಗಳ ಮತ್ತೊಂದು ಮಠವಾದ ಹೊರಮಠ ಇದೆ ಇದು ಗುರುಗಳ ಲೋಕ ಕಲ್ಯಾಣವಾದ ಸ್ಥಳ ಈ ದೇವಾಲಯವನ್ನು ಹೈದರ್ ಅಲಿಯು ಇಸ್ಲಾಂ ಶೈಲಿಯಲ್ಲಿ ಕಲ್ಲಿನಿಂದ ನಿರ್ಮಿಸಿದರು ಈ ದೇವಾಲಯದ ಒಳಗೆ ಅಷ್ಟ ದಿಕ್ಪಾಲಕ ಮಂಟಪವಿದ್ದು ಅದರ ಕೆಳಗೆ ಕುಳಿತು ಧ್ಯಾನ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ ಪ್ರತಿ ತಿಂಗಳು ಚಿತ್ತ ನಕ್ಷತ್ರದ ದಿನ ವಿಶೇಷ ಪೂಜೆ ನಡೆಯುವುದು ಇದೇ ದೇವಾಲಯದಲ್ಲಿರುವ ಕಮಲ ಮಂಟಪದಲ್ಲಿ ಪ್ರತಿ ವರ್ಷ ಫಾಲ್ಗುಣ ಮಾಸದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಂದ ಚಾಲನೆ ನೀಡಲಾಗುತ್ತದೆ ಹೊರಮಠ ಊರೊಳಗಡೆ ಹೊರಮಠ ಅಂತ ಕರೀತಾರೆ ಊರೊಳಗಡೆ ಹೊರಮಠ ಅಂತ ಕರೀತಾರೆ ಏಕಾಂತ ಮಠ ಅಂದ್ರೆ ಹೊರಮಠದಲ್ಲಿ ಗುರು ಜೀವಂತ ಸಮಯ ಹೊರಮಠದಲ್ಲಿ ತಪಸ್ ಮಾಡಿದ್ದು ಏಕಾಂತ ಮಠದಲ್ಲಿ ತಪಸ್ ಮಾಡಿದ್ದು ಹೊರಮಠದಲ್ಲಿ ದರ್ಬಾರ್ ಮಾಡಿರುತ್ತಾರೆ ವಿಶೇಷ ಮಾಮೂಲು ದಿನಗಳಲ್ಲಿ ಬೆಳಿಗ್ಗೆ 8:30 ಮಾಪೂಜೆ ಆಗುತ್ತೆ ಮತ್ತು ಸಂಜೆ 8 ಗಂಟೆ ಮಾಪೂಜೆ ಆಗುತ್ತೆ ಮತ್ತು ಧನುರ್ಮಾಸ ಸಂದರ್ಭದಲ್ಲಿ ತ್ರಿಕಾಲ ಪೂಜೆ ಇರುತ್ತೆ ವಿಶೇಷವಾಗಿ ಬೆಳಗಿಂದ 5 ಗಂಟೆಗೆ ಮಾಪೂಜೆ 3 ಗಂಟೆಗೆ ಪೂಜೆ ತದನಂತರ ಅಲಂಕಾರ ಮಾಡಿ ಮತ್ತು 5 ಗಂಟೆಯಿಂದ 5:30 ಮಾಪೂಜೆ ಹಿಂದಿನ ಕಾಲದಲ್ಲಿ ನಾಯಕನ ಹಟ್ಟಿಗೆ ಬರುವುದಕ್ಕೆ ಸುರಂಗ ಮಾರ್ಗದ ಗುಹೆಗಳು ಇದ್ದವು ಎಂದು ಹೇಳಲಾಗುತ್ತದೆ ಇದಕ್ಕೆ ಇಂಬು ಕೊಡುವಂತೆ ನಾಯಕನ ಹಟ್ಟಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಏಕನಾಥೇಶ್ವರ ದೇವಾಲಯದಿಂದ ಒಂದು ಗುಹೆ ವಿಶ್ರಾಂತಿ
ಅಂತಲೇ ಕರೀತೀವಿ. ಈಗ ಇತ್ತೀಚೆಗೆ ಒಂದು ಸ್ಥಳ ಏಕಾಂತವಾಗಿರೋದ್ರಿಂದ ಏಕಾಂತ ಮಠ ಅಂತ ಜಮಿ ಇದೆ, ಜಮಿ ನೋಡ್ಕೊಂಡು ಹೋಗ್ತಾರೆ. 5 ಕಿಲೋಮೀಟರ್ ದೂರದ ಬೋಸೆ ದೇವರಟ್ಟಿ ಹತ್ತಿರವಿರುವ ಹುಸಗುಡ್ಡ ಎಂಬ ಸ್ಥಳದಲ್ಲಿ ಮತ್ತೊಂದು ಗುಹೆ ಇದೆ. ಈ ಗುಹೆಗಳ ಮೂಲಕ ನಾಯಕನಹಟ್ಟಿಗೆ ಈ ಮುಂಚೆ ಸುರಂಗ ಮಾರ್ಗವಿತ್ತು ಎಂದು ಹೇಳಲಾಗುತ್ತದೆ. ಹೊಸಗುಡ್ಡದ ಮೇಲೆ ಗುರುಗಳು ಕೋಟೆ ಕಲ್ಯಾಣಿಗಳನ್ನು ನಿರ್ಮಿಸಿದ್ದಾರೆ. ದೇವರಹಟ್ಟಿ, ಉಪ್ಪಾರಹಟ್ಟಿ, ಚನ್ನಬಸಯ್ಯನಹಟ್ಟಿ ಮತ್ತು ನಾಯಕನಹಟ್ಟಿಗಳ ಸುತ್ತಮುತ್ತ ಗುರುಗಳು ಒಟ್ಟು 5 ಕೆರೆಗಳನ್ನು ಕಟ್ಟಿಸಿದ್ದಾರೆ. ಈ ಕೆರೆಗಳಲ್ಲಿ ಹೀರೆಕೆರೆಯು ಅತಿ ದೊಡ್ಡ ಕೆರೆಯಾಗಿದೆ. ಈ ಕೆರೆಯು 2000 ಎಕರೆ ಭೂಮಿಗೆ ನೀರನ್ನು ಪೂರೈಸುತ್ತದೆ. ಒಂದು ಬಾರಿ ಕೆರೆ ತುಂಬಿದರೆ ಸಾಕು, ಅಲ್ಲಿನ ರೈತರಿಗೆ 5 ವರ್ಷಗಳ ಕಾಲ ನೀರು ತಂಪು ಪೂರೈಕೆಯಾಗುತ್ತದೆ. ಜೋಳ, ರಾಗಿ, ತೆಂಗು, ಶೇಂಗಾ, ಈರುಳ್ಳಿ ಹೀಗೆ ಅನೇಕ ಬೆಳೆಗಳನ್ನು ಈ ಭಾಗದಲ್ಲಿ ಬೆಳೆಯುತ್ತಾರೆ. ಹಾಗೂ ಇಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಲಾಗುತ್ತದೆ. ಇತ್ತೀಚೆಗೆ ಮಳೆಯ ಪ್ರಮಾಣ ಕಡಿಮೆಯಾಗಿರುವ ಕಾರಣದಿಂದಾಗಿ ಇಲ್ಲಿನ ಕೆರೆಗಳು ಕೆಲವು ವರ್ಷಗಳಿಗೊಮ್ಮೆ ತುಂಬುತ್ತವೆ. ಕೆರೆ ತುಂಬಿದ ವರ್ಷ ಕೆರೆಯಲ್ಲಿ ತೆಪ್ಪೋತ್ಸವವನ್ನು ಮಾಡಲಾಗುತ್ತದೆ. ಹೀಗೆ ನಾಯಕನಹಟ್ಟಿಯು ತನ್ನದೇ ಆದಂತಹ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದ್ದು ದೇಶದಾದ್ಯಂತ ತನ್ನದೇ ಆದಂತಹ ಭಕ್ತರನ್ನು ಹೊಂದಿ ಧಾರ್ಮಿಕ ಆಚರಣೆಗಳನ್ನು ನಡೆಸಿಕೊಂಡು ಬರುತ್ತಿದೆ. ದೇಶದ ಪುಣ್ಯಕ್ಷೇತ್ರಗಳಲ್ಲಿ ನಾಯಕನಹಟ್ಟಿಯು ಕೂಡ ಒಂದಾಗಿರುವುದು ಚಿತ್ರದುರ್ಗ ಜಿಲ್ಲೆಗೆ ಮತ್ತಷ್ಟು ಹೆಸರು ತಂದಿದೆ.